ನಗರಸಭೆ ವ್ಯಾಪ್ತಿಗೆ ಬರುವಂತಹ ಕಟ್ಟಡಗಳಲ್ಲಿ ಬಹುಮಾಡಿ ಕಟ್ಟಡಕ್ಕೆ ಅನುಮತಿ ಕೊಡಲ್ಲ ಹೇಗೆ ಅಂದ್ರೆ ರೂಲ್ಸ್ ಇರೋ ಪ್ರಕಾರ G+3 ಅಷ್ಟೇ ಅಂದ್ರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಆದ್ರೆ ಅವು ಮೂರು ಬಿಟ್ಟು ಇನ್ನೂ ಅದ್ರ ಮೇಲೆ ಒಂದು ಕಟ್ಟಡಗಳು ಕಟ್ಟಿದ್ದಾರೆ ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ದಾರ ನಗರಸಭೆಯವರು ಇಲ್ಲ ನಗರಸಭೆಯವರು ಕಪ್ಪು ಹಣಕ್ಕೆ ಮಾರಿ ಹೋಗಿದ್ದಾರ ಇವರು ಇನ್ನು ಕಣ್ಮುಚ್ಕೊಂಡಿದ್ದಾರ ಇಲ್ಲ ಪ್ರಭಾವಿ ವ್ಯಕ್ತಿಗಳು ಇವ್ರನ್ನ ಕೆಲಸ ಮಾಡಕ್ ಬಿಡ್ತಾ ಇಲ್ವಾ ಜನರಲ್ಲಿ ಕಾಡುವಂತಹ ಕಟ್ಟ ಕಡೆ ಪ್ರಶ್ನೆ ಏನು ಅಂದ್ರೆ ನಗರಸಭೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿದೀಯಾ ಅನ್ನೋ ಒಂದು ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ ಇವ್ರಿಗೆ ಅನುಮತಿ ಯಾರು ಕೊಟ್ರು ಕಟ್ಟಡ ಬಹುಮಾಡಿ ಕಟ್ಟಡ ಕಟ್ಟಲಿಕ್ಕೆ ಯಾರು ಅನುಮತಿ ಕೊಟ್ರು ಒಂದು ಅನುಮತಿ ಪಡೆದ್ರೆ ಮಾತ್ರ ಸಹ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಅನುಮತಿ ಪಡ್ಕೊಂಡಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟೇ ಪಡ್ಕೊಂಡಿರ್ತಾರೆ ಇದನ್ನ ಯಾರು ಕೇಳೋರಿಲ್ವಾ ನೀವು ನೋಡ್ತಾ ಇರ್ಬೋದು ಕೆಲವು ತಿಂಗಳ ಹಿಂದೆ ರಸ್ತೆ ಅಗಲೀಕರಣ ಮತ್ತು ಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವು ಕಟ್ಟಡಗಳನ್ನ ತೆರವುಗೊಳಿಸಲಾಯಿತು ಜನಸಾಮಾನ್ಯರು ಓಡಾಡುವಂತಹ ಸ್ಥಳಗಳಲ್ಲಿ ಕಟ್ಟಡಗಳನ್ನ ತೆರವು ಮಾಡಿಸಿದ್ರು ನಗರಸಭೆಯವರು ಹೀರೋಗಳಾಗಲಿಕ್ಕೆ ಆದರೆ ಅವರು ಹೀರೋಗಳಲ್ಲ ಝೀರೋಗಳು ಅನ್ನಬಹುದು ಚರಂಡಿ ಮೇಲೆ ಕಟ್ಟಡಗಳು ಇರಬಾರ್ದು ಅಂತ ಕೆಲವು ಕಟ್ಟಡಗಳನ್ನ ತೆರವುಗೊಳಿಸಿದ್ರು ಆದರೆ ಅದು ಕಂಪ್ಲೀಟ್ ಮಾಡ್ದಿರಾ ಇನ್ಕಂಪ್ಲೀಟ್ ಮಾಡಿ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ ಯಾಕೆ ಏನು ಇದಕ್ಕೆ ಕಾರಣ ಅಂತ ನೋಡ್ತಾ ಹೋಗ್ತಾ ಇದ್ರೆ ಜನಸಾಮಾನ್ಯರಲ್ಲಿ ಕೆಲವು ಪ್ರಶ್ನೆಗಳು ಮೂಡುತ್ತೆ ಇದಕ್ಕೆ ನಗರಸಭೆ ವ್ಯಾಪ್ತಿ ಇಲ್ಲಿಗೆ ಕೊನೆಯಾಗುತ್ತಾ ಅಥವಾ ನಗರಸಭೆಯವ್ರಿಗೆ ಸುಸ್ತಾಯ್ತಾ ಕಮಿಷನರ್ ಪರಿಶೀಲನೆ ಮಾಡಿದ್ರ ಕಮಿಷನರ್ ಪರಿಶೀಲನೆ ಮಾಡಿದ್ರೂ ಸಹ ಅಧ್ಯಕ್ಷರು ಅದಕ್ಕೆ ಓಕೆ ಅನ್ಲಿಲ್ವಾ ಈ ತರ ಗೊಂದಲಗಳು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಗರಸಭೆಯವರು ಕಾರ್ಯಾಚರಣೆ ಮಾಡಿಸಿದ್ದಾರೆ ಅಬ್ಬಬ್ಬಬ್ಬ ಅವರ ಕಾರ್ಯಾಚರಣೆ ನೋಡಿದ್ರೆ ಎಂಥವ್ರಿಗೂ ಅವಾರ್ಡ್ ಕೊಡಿಸ್ಬೇಕು ಅಂತ ಅನ್ಸುತ್ತೆ ಆದ್ರೆ ಈ ಚರಂಡಿ ಮೇಲೆ ಮೆಟ್ಲುಗಳೆಲ್ಲ ಹಾಗೆ ಇದೆ
ಒಂದು ಸಾಮಾನ್ಯ ಜನರು ಏನಾದರೂ ಈ ತರ ಏನಾದರೂ ಮೆಟ್ಲುಗಳು ಏನಾದರೂ ಕಟ್ಕೋಬಿಟ್ಟಿದ್ರೆ ಅಲ್ಲೇ ಓಡ್ದು ಪುಡಿ ಪುಡಿ ಮಾಡಿಬಿಡ್ತಾ ಇದ್ರು ಘಟಾನುಘಟಿಗಳಿಗಾದ್ರೆ. ಅಂದ್ರೆ ದುಡ್ಡಿನ ಪ್ರಭಾವ ಎಷ್ಟಿದೆ ಅಂದ್ರೆ ನೋಡಿ, ಆ ಚರಂಡಿ ಪಕ್ಕದಲ್ಲೇ ಕಟ್ಟಡಗಳಿದೆ, ಅದನ್ನ ಯಾರು ತೆರವುಗೊಳಿಸಿಲ್ಲ. ಪ್ಲಸ್ ಮೆಟ್ಲುಗಳೆಲ್ಲ ಇಲ್ಲೇ ಇದೆ, ಇದನ್ನ ಯಾರು ತೆರವುಗೊಳಿಸಿಲ್ಲ. ಬೇರೆ ಏನಾದರೂ ದುಡ್ಡಿಲ್ಲದೆ ವ್ಯಕ್ತಿಗಳಾದ್ರೆ, ಪ್ರಭಾವಿಗಳಲ್ಲ ಅಂದ್ರೆ, ನಗರಸಭೆ ಅವರು ಅವರ ಹಟ್ಟಹಾಸನ ತೋರಿಸ್ತಾರೆ. ಅದೇ ಘಟಾನುಘಟಿಗಳು ಮುಂದೆ ಬಂದ್ಬಿಟ್ರೆ ಮಂಡಿ ಉರಿ ಕೂತ್ಬಿಡ್ತಾರೆ, ನೀವ್ ಹೆಂಗಂದ್ರೆ ಹಂಗೆ ಅಂತ.